ಹೆಲೋ ಫ್ಯೂಚರ್ ಇಂಜಿನಿಯರ್ಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ಸು ಥರ್ಡ್ ಇಯರಲ್ಲಿ ಯಾವ ಸಬ್ಜೆಕ್ಟ್ಸ್ ಓದ್ತಾರೆ ನೋಡೋಣ ಫಸ್ಟ್ ಇಯರ್ ಕಾಮನ್ ಅಂತ ತಿಳ್ಕೊಂಡಿದ್ದೀರಾ ಸೆಕೆಂಡ್ ಇಯರಲ್ಲಿ ಒಂದಷ್ಟು ಅನಲಾಗ್ ಎಲ್ಲ ಎಲೆಕ್ಟ್ರಾನಿಕ್ಸ್ ಸರ್ಕ್ಯೂಟ್ಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಸರ್ಕ್ಯೂಟ್ಸ್ ಆಮೇಲೆ ಮಾಮೂಲಿ ಮ್ಯಾಂಡೇಟರಿ ಕೋರ್ಸಸ್ ಎಲ್ಲ ನೋಡಿದ್ದೀರಾ ಥರ್ಡ್ ಇಯರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆಂದರೆ ಇದು ಪ್ರೀ ಫೈನಲ್ ಇಯರ್ ಥರ್ಡ್ ಇಯರ್ ಆದ ತಕ್ಷಣ ನಿಮ್ಮ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಥರ್ಡ್ ಇಯರಲ್ಲಿ ನೀವು ಎಲ್ಲ ಸ್ಕಿಲ್ಸು ಕಲಿಬೇಕಾಗುತ್ತೆ ತಿಳ್ಕೋಬೇಕಾಗುತ್ತೆ ಸೊ ಥರ್ಡ್ ಇಯರ್ ನಿಮ್ಗೆ ಈಸಿ ಆಗಬೇಕು ಅಂದರೆ ಸೆಕೆಂಡ್ ಇಯರು ತುಂಬ ಚೆನ್ನಾಗಿ ಓದಬೇಕಾಗುತ್ತೆ ಸೆಕೆಂಡ್ ಇಯರಲ್ಲಿ ಎಲ್ಲರೂ ಹೇಳ್ತಿರ್ತಾರೆ ಸೆಕೆಂಡ್ ಇಯರ್ ಪಾಸಾದರೆ ಸಾಕು ಇಂಜಿನಿಯರಿಂಗ್ ಮುಗ್ದು ಹಾಗೆ ಅಂತ ಯಾಕೆ ಅಂದರೆ ಥರ್ಡ್ ಆ್ಯಂಡ್ ಫರ್ ಫೋರ್ತಲ್ಲಿ ನಿಮಗೆಲ್ಲ ಹೊಸ ಸಬ್ಜೆಕ್ಟ್ಸು ಅನಿಸೋದು ಏಕೆಂದರೆ ಆಗ ಬ್ರಾಂಚ್ ಎಂಟ್ರಿ ಆಗಿರ್ತೀರ ಸೊ ಹೊಸ ಹೊಸ ಸಬ್ಜೆಕ್ಟು ಸ್ವಲ್ಪ ಕಷ್ಟ ಅನಿಸ್ಬಹುದು ಈಗ ನನಗೆ ಯಾರಾದರೂ ಜಾಪನೀಸ್ ಲ್ಯಾಂಗ್ವೇಜಲ್ಲಿ ಮಾತಾಡಿ ಅಂದರೆ ನನಗೆ ಕಷ್ಟ ಅನಿಸುತ್ತೆ ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಕಲಿಬೇಕಾಗತ್ತೆ ಜರ್ಮನ್ ಲ್ಯಾಂಗ್ವೇಜಲ್ಲಿ ಮಾತಾಡಿ ಅಂದರೆ ಬರೋಲ್ಲ ನನಗೆ ಕಷ್ಟ ಆಗುತ್ತೆ ಯಾಕೆಂದ್ರೆ ನಾನು ಕಲ್ತಿಲ್ಲ ಹಾಗಾಗಿ ಥರ್ಡ್ ಸೆಮ್ಮಲ್ಲಿ ನೀವು ಎಲ್ಲ ಸಬ್ಜೆಕ್ಟು ಕಲಿಬೇಕಾಗತ್ತೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕಾಗುತ್ತೆ ಥರ್ಡ್ ಆ್ಯಂಡ್ ಫೋರ್ಥು ಚೆನ್ನಾಗಿ ಓದ್ಬಿಟ್ರೆ ಅಂದರೆ ನೆಕ್ಸ್ಟ್ ಫಿಫ್ತ್ ಸಿಕ್ಸ್ ಸೆವೆಂತ್ ಏಯ್ತು ಇಟ್ಸ್ ಎ ಕೇಕ್ ವಾಕ್ ಇಲ್ಲ ಥರ್ಡ್ ಆ್ಯಂಡ್ ಫೋರ್ತ್ ಸೆಮಿಸ್ಟರಲ್ಲಿ ನಾನು ಮಜಾ ಮಾಡ್ಕೊಂಡಿರ್ತೀನಿ ನಾನು ಯಾವುದೋ ಊರಲ್ಲಿ ಹಾಸ್ಟೆಲ್ ಇದ್ದೀನಿ ಓಡಾಡ್ಕೊಂಡಿರ್ತೀನಿ ಬೆಂಗಳೂರೆಲ್ಲ ನೋಡ್ತೀನಿ ಎಂ ಜಿ ರೋಡ್ ನೋಡ್ತೀನಿ ಬ್ರಿಗೇಡ್ ನೋಡ್ತೀನಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಮೇ ಕ್ರಿಕೆಟ್ ಮ್ಯಾಚ್ ನೋಡ್ತೀನಿ ಸ್ಟೇಡಿಯಂ ಅಲ್ಲಿ ಕಬಡ್ಡಿ ಮ್ಯಾಚ್ ನೋಡ್ತೀನಿ ವರಾಯನ್ ಮಾಲ್ಗೆ ಹೋಗಬೇಕು ಲೂಲು ಮಾಲ್ಗೆ ಹೋಗ್ಬೇಕು ಅಂದರೆ ಇಂಜಿನಿಯರಿಂಗ್ ಅಲ್ಲ ಅಲ್ಲೇ ಆಗಿ ಹೋಗಿರೋದು ಸೊ ಅದ ಬಿಟ್ಟು ನಾಲ್ಕು ವರ್ಷ ನೀವೇನ ನೀಟಾಗಿ ಕಲ್ತ್ಕೊಂಡ್ರೆ ನಿಮಗೆ ಖಂಡಿತ ನೆಕ್ಸ್ಟ್ ಫಾರ್ಟಿ ಇಯರ್ಸು ರಾಜ ರಾಣಿ ಥರ ಆರಾಮಾಗಿ ಇರಬಹುದು ನೋಡೋಣ ಈಗ ಥರ್ಡ್ ಇಯರ್ಲಿ ಯಾವ ಸಬ್ಜೆಕ್ಟ್ ಓದ್ತೀರ ಅಂತ ಫಸ್ಟ್ ಸಬ್ಜೆಕ್ಟು ಟೆಕ್ನಾಲಜಿಕಲ್ ಇನ್ನೋವೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಂಟ್ರಪ್ರಿನರ್ಶಿಪ್ ಇದನ್ನ ಎಲ್ಲ ಬ್ರಾಂಚರು ಓದಲೇಬೇಕು ಆಂಟ್ರಪ್ರಿನರ್ಶಿಪ್ ಯಾಕೆಂದ್ರೆ ಸರ್ಕಾರದ್ದು ಇಲ್ಲ ಎ ಐ ಸಿ ಟಿ ಇದು ವಿ ಟಿ ಇದು ನಿಮ್ಮನ್ನು ಬರೀ ಯಾವುದೋ ಒಂದು ಕಂಪನಿಯಲ್ಲಿ ಮಲ್ಟಿನ್ಯಾಷನಲ್ ಕಂಪನಿ ಕೂಲಿ ಮಾಡಬೇಕು ಅಂತಲ್ಲ ನಿಮ್ಮನ್ನು ಆಂಟ್ರಪ್ರಿನರು ಮಾಡಬೇಕು ಅಂತ ಇದೆ ಎಲ್ಲ ಹೋಗಿ ಕೆಲಸ ಬೇಕು ಕೆಲಸ ಬೇಕು ಅಂತ ಕೆಲಸ ಕೊಡೋರು ಯಾರು ಸೊ ನಿಮ್ಮನ್ನು ಕೆಲಸ ಕೊಡೋವಂಥ ಪೊಸಿಷನ್ಗೆ ಎಂಪ್ಲಾಯರ್ ಸ್ಟೇಟ್ಗೆ ಕಳಿಸೋದಕ್ಕೆ ಒಂದಷ್ಟು ಜನನ ಈ ಒಂದು ಸಬ್ಜೆಕ್ಟು ಟ್ರೈ ಮಾಡುತ್ತೆ ಆಂಟ್ರಪ್ರಿನರ್ಶಿಪ್ ಏನು ಆಂಟ್ರಪ್ರಿನರ್ಶಿಪ್ ಅಂದರೆ ಏನು ಆಪರ್ಚುನಿಟೀಸ್ ಇದೆ ಫಂಡಿಂಗ್ ಏಜೆನ್ಸೀಸ್ ಏನಿದೆ ಗೌರ್ಮೆಂಟೆ ನಿಮ್ಗೆ ಏನು ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಏನು ಇಷ್ಟ ಇದ್ದರೆ ಯು ಕ್ಯಾನ್ ಆಲ್ಸೋ ಬಿಕಮ್ ಎನ್ ಆಂಟ್ರಪ್ರಿನರ್ ಅದೇ ಬಿಟ್ಟು ನಾ ಎಲ್ಲ ಕಂಪ್ನಿಯಲ್ಲಿ ಕೆಲಸ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗಬೇಕು ನಾನು ಕೆಲ್ಸಕ್ಕೆ ಹೋಗೋದೇ ನಂದಿದ್ದು ಅಂದರೆ ಕೆಲಸ ಕೊಡೋರು ಒಂದಷ್ಟು ಜನ ಹುಟ್ಕೋಬೇಕಲ್ವಾ ಹಾಗಾಗಿ ಇದೊಂದು ಸಬ್ಜೆಕ್ಟ್ ಇಟ್ಟಿದ್ದಾರೆ ನೆಕ್ಸ್ಟ್ ಇಂಟಿಗ್ರೇಟೆಡ್ ಪ್ರೋಗ್ರಾಮಿಂಗ್ ಕೋರ್ ಕೋರ್ಸ್ ಡಿಜಿಟಲ್ ಸಿಗ್ನಲ್ ಪ್ರೋಸೆಸಿಂಗ್ ಬ್ಯೂಟಿಫುಲ್ ಕೋರ್ಸ್ ಎಲೆಕ್ಟ್ರಾನಿಕ್ಸಲ್ಲಿ ಸಿಕ್ಕಾಪಟೆ ಚೆನ್ನಾಗಿರೋ ಕೋರ್ಸು ಸೊ ಇದ್ರ ಜೊತೆಗೆ ಲ್ಯಾಬ್ ಇರುತ್ತೆ ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್ ಈ ಸಿಗ್ನಲ್ ದಿಸ್ ಈ ಸಿಗ್ನಲ್ ಮೇ ಬಿ ಆಡಿಯೋ ವಿಡಿಯೋ ಇಮೇಜು ಏನು ಬೇಕಾದರೂ ಆಗಬಹುದು ತುಂಬ ಜಾಬ್ ಆಪರ್ಚುನಿಟಿಸು ಇದೆ ಡಿಜಿಟಲ್ ಸಿಗ್ನಲ್ ಅಲ್ಲಿ ಡಿಜಿಟಲ್ ಕಮ್ಯುನಿಕೇಷನ್ ಹಿಂದಿನ ಸೆಮಿಸ್ಟರ್ಗಳಲ್ಲಿ ಅನಾಲ ಕಮ್ಯುನಿಕೇಷನ್ ಓದಿರ್ತೀರ ಇಲ್ಲಿ ಡಿಜಿಟಲ್ ಕಮ್ಯುನಿಕೇಷನು ಡಿಜಿಟಲ್ ಕಮ್ಯುನಿಕೇಶನ್ ಲ್ಯಾಬ್ ಓದ್ತೀರಾ ಒಂದು ಪ್ರೊಫೆಷ್ನಲ್ ಎಲೆಕ್ಟಿವ್ ಕೋರ್ಸ್ ಕೊಡ್ತಾರೆ ಅಂದರೆ ಯು ಕೆನ್ ಎಲೆಕ್ಟ್ ಸಮ್ ಸಬ್ಜೆಕ್ಟ್ ಯು ಕೆನ್ ಸೆಲೆಕ್ಟ್ ಸಮ್ ಕೋರ್ಸ್ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ನೀವು ತೊಗೋಬೋದು ನಿಮ್ಗೆ ಇಂಟ್ರ ಇಂಟ್ರೆಸ್ಟ್ ಇರೋ ಅಂಥದ್ದು ಫಸ್ಟ್ ಇಯರ್ ಓದಿದ್ದೀರಾ ಸೆಕೆಂಡ್ ಇಯರ್ ಓದಿದ್ದೀರಾ ಸೊ ಅದೆಲ್ಲ ಓದಿರೋದನ್ನೆಲ್ಲ ಒಂದು ಪ್ರಾಜೆಕ್ಟ್ ಮಾಡಬೇಕಾಗತ್ತೆ ಮಿನಿ ಪ್ರಾಜೆಕ್ಟ್ ಯಾಕೆಂದ್ರೆ ನಿಮ್ಮನ್ನ ನೀವೇ ಮಾಡಿ ಅಂದ್ರೆ ನೀವು ಮಾಡೋದೇ ಇಲ್ಲ ಹಾಗಾಗಿ ಟಿ ಅವರು ಹೇಳ್ತಾರೆ ಫಿಫ್ತ್ ಸೆಮಲ್ ಒಂದು ಮಿನಿ ಪ್ರಾಜೆಕ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ರೈಟ್ ಫ್ರಮ್ ಫಸ್ಟ್ ಸೆಮಿಸ್ಟರ್ ಸ್ಟಾರ್ಟ್ ಡೂಯಿಂಗ್ ಪ್ರಾಜೆಕ್ಟ್ಸ್ ಹಾಬಿ ಪ್ರಾಜೆಕ್ಟ್ಸ್ ಮಾಡಿ ಮನೇಲಿ ಮಾಡಿ ತೋರಿಸಿ ನಿಮ್ಮ ಪೇರೆಂಟ್ಸ್ ಆದರೂ ಖುಷಿ ಪಡ್ತಾರೆ ಇನ್ನೊಂದು ಸಬ್ಜೆಕ್ಟ್ ಇಟ್ಟಿದ್ದಾರೆ ನೋಡಿ ರಿಸರ್ಚ್ ಮೆಥಡಾಲಜಿ ಅಂಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಒಂದು ಕಂಪನಿಗೆ ಹೋದಾಗ ರಿಸರ್ಚ್ ಮಾಡೋದ್ರೆ ಏನು ರಿಸರ್ಚ್ ಅಂತ ಅವ್ರು ಕೇಳಿದ್ರೆ ಒಂದು ರೀಸರ್ಚ್ ಮೇಲೆ ಅದು ತುಂಬ ಚೆನ್ನಾಗಿತ್ತು ಅಂದರೆ ಯು ಕ್ಯಾನ್ ಕ್ಲೈಮ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ ಪೇಟೆಂಟ್ ಅಂದ್ರೆ ಏನು ಕಾಪಿ ರೈಟ್ ಅಂದ್ರೇನು ಇಂಡಸ್ಟ್ರಿಯಲ್ ಡಿಸೈನ್ ಅಂದ್ರೆ ಏನು ಟ್ರೇಡ್ ಮಾರ್ಕ್ ಅಂದ್ರೆ ಏನು ಬೀಂಗ್ ಎನ್ ಇಂಜಿನಿಯರ್ ಯು ನೀಡ್ ಟು ನೋ ಆಲ್ ದೀಸ್ ಥಿಂಗ್ಸ್ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ನನಗೇನು ಗೊತ್ತಿಲ್ಲ ಪೇಟೆಂಟ್ ಗೊತ್ತಿಲ್ಲ ಟ್ರೇಡ್ ಮಾರ್ಕ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಹಾಸ್ಯಾಸ್ಪದ ಆಗುತ್ತೆ ಹಾಗಾಗಿ ನೀವೇ ಕಲಿಯಲ್ಲ ಅಂದ್ಬಿಟ್ಟು ಒಂದು ಕೋರ್ಸ್ ಇಟ್ಟಿದ್ದಾರೆ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸ್ ಇನ್ನು ಉಳಿದಿದ್ದು ನಿಮಗೆ ಗೊತ್ತು ಮ್ಯಾಂಡೇಟ್ರಿ ಕೋರ್ಸಸ್ ಎನ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಎನ್ ಎಸ್ ಎಸ್ ಫಿಸಿಕಲ್ ಎಜುಕೇಶನ್ ಯೋಗ ಈ ಥರ ಇರುತ್ತೆ ಪ್ರೊಫೆಷನಲ್ ಎಲೆಕ್ಟಿವಲ್ಲಿ ನೀವು ಯಾವ್ದು ತೊಗೋಬೋದು ಅಂತ ನೋಡೋಣ ಇಂಟೆಲಿಜೆಂಟ್ ಸಿಸ್ಟಮ್ಸ್ ಅಂಡ್ ಮಿಷಿನ್ ಲರ್ನಿಂಗ್ ಆಲ್ಗರ್ಧಮ್ಸ್ ನೋಡಿ ಎಲೆಕ್ಟ್ರಾನಿಕ್ಸ್ ನೀವು ಮಷೀನ್ ಲರ್ನಿಂಗ್ ಆಲ್ಗರ್ದ್ ಕಲಿಬಹುದು ಡಿಜಿಟಲ್ ಸ್ವಿಚ್ಚಿಂಗ್ ಆ್ಯಂಡ್ ಫೈನೈಟ್ ಆಟೋಮೆಟಾ ಥಿಯರಿ ಡೇಟಾ ಸ್ಟ್ರಕ್ಚರ್ ಯೂಸಿಂಗ್ ಸಿ ಪ್ಲಸ್ ಪ್ಲಸ್ ಯಾರೋ ನಿಮ್ಮ ಫ್ರೆಂಡ್ಗೆ ಕಂಪ್ಯೂಟರ್ ಸೈನ್ಸು ಎನ್ ಎಮ್ ಎಲ್ ಏನೋ ಸಿಕ್ಬಿಟ್ಟಿರುತ್ತೆ ಅವ್ನು ಮಾತ್ರ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನೆ ನೀವು ಆಗಲ್ಲ ಅಂದ್ಕೊಂಡಿರ್ತೀರ ಸೊ ನಿಮಗೂ ಆಪರ್ಚುನಿಟಿ ಕೊಡ್ತಾರೆ ಡೇಟಾ ಸ್ಟ್ರಕ್ಚರ್ ಯೂಸಿಂಗ್ ಸಿ ಪ್ಲಸ್ ಪ್ಲಸ್ ಓದಿ ಇಲ್ಲ ನಾನು ಎಲೆಕ್ಟ್ರಾನಿಕ್ಸ್ ಸ್ಕೋರ್ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂದರೆ ಸ್ಯಾಟಲೈಟ್ ಆ್ಯಂಡ್ ಆಪ್ಟಿಕಲ್ ಕಮ್ಯುನಿಕೇಷನ್ ತೊಗೊಳ್ಳಿ ಈ ನಾಲ್ಕರಲ್ಲಿ ಒಂದು ಸಬ್ಜೆಕ್ಟು ನೀವು ತೊಗೋಬಹುದು ಸರಿ ಫಿಫ್ತ್ ಆಯಿತು ಸಿಕ್ಸ್ ಸಮ ಬರ್ತೀರಾ ಹೇಳಿದ್ನಲ್ಲ ಥರ್ಡ್ ಇಯರ್ಲಿ ನೀವು ಎಲ್ಲ ಸ್ಕಿಲ್ಸು ಕಲ್ತ್ಕೋಬೇಕಾಗಿರೋದು ಎಂಬೆಡೆಡ್ ಸಿಸ್ಟಮ್ ಡಿಸೈನ್ ಎಂಬೆಡೆಡ್ ಸಿಸ್ಟಮ್ ಅಂದರೆ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಟುಗೆದರ್ ನಿಮ್ಮ ವಾಷಿಂಗ್ ಮಿಷಿನಲ್ಲಿ ನೋಡಿ ಹಾರ್ಡ್ವೇರು ಇದೆ ಟಬ್ಬು ಇದೆ ಒಳಗಡೆ ಬಟ್ಟೆ ಹೋಗ್ಯಕ್ಕೆ ಮೇಲೆ ಒಂದಷ್ಟು ನೋಡಿ ನೀವು ಸೆಟ್ಟಿಂಗ್ಸ್ ಎಲ್ಲ ಸೆಟ್ ಮಾಡ್ತೀರಾ ಸೊ ಅಲ್ಲಿ ಸಾಫ್ಟ್ವೇರು ಇದೆ ಮೈಕ್ರೋವೇವ್ ಓವನ್ನು ಒಂದಷ್ಟು ಸೆಟ್ಟಿಂಗ್ ಎಲ್ಲ ಮಾಡಿರ್ತೀರಾ ಒಂದ್ಸಲ ಸಾಫ್ಟ್ವೇರು ಇರುತ್ತೆ ಒಳಗಡೆ ಹಾರ್ಡ್ವೇರು ಇರುತ್ತೆ ಸೊ ಹೀಗಾಗಿ ಯು ನೀಡ್ ಟು ಲರ್ನ್ ಎಂಬೆಡೆಡ್ ಸಿಸ್ಟಮ್ ಡಿಸೈನ್ ನಿಮ್ಮ ಕಾರಲ್ಲಿ ನೋಡಿ ಸಾವಿರಾರು ಸೆನ್ಸರ್ಸ್ ಇದೆ ನಿಮ್ಮ ಸ್ಮಾರ್ಟ್ ವಾಚಲ್ಲಿ ಒಂದಷ್ಟು ಸೆನ್ಸರ್ಸ್ ಇದೆ ಜಾಬ್ ಆಪರ್ಚುನಿಟೀಸ್ ಸಿಕ್ಕಾಪಟ್ಟೆ ಇದೆ ಎಂಬ ಎಡ್ ಸಿಸ್ಟಮ್ಸಲ್ಲಿ ಸೊ ಇಟ್ ಈಸ್ ಎ ಇಂಟಿಗ್ರೇಟೆಡ್ ಪ್ರೊಫೆಷನಲ್ ಕೋರ್ ಕೋರ್ಸ್ ಸಬ್ಜೆಕ್ಟ್ ಥಿಯರಿನೂ ಓದ್ತೀರಾ ಲ್ಯಾಬು ಜೊತೆಯಲ್ಲೇ ಇರುತ್ತೆ ಇನ್ನೊಂದು ಬೂಮಿಂಗ್ ಫೀಲ್ಡ್ ಆಫ್ ಎಲೆಕ್ಟ್ರಾನಿಕ್ಸ್ ಯಾಕೆ ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಯಾವಾಗಲೂ ಹೇಳ್ತೀನಿ ಅಂದರೆ ಒಂದೊಂದು ಸಬ್ಜೆಕ್ಟಲ್ಲೂ ಕ್ರೋರ್ಸ್ ಟುಗೆದರ್ ಜಾಬ್ಸ್ ಇದೆ ಬಟ್ ನೀವು ಎಕ್ವಿಪ್ ಆಗಬೇಕು ಸ್ಕಿಲ್ಸು ತಗೋಬೇಕಾಗತ್ತೆ ವಿ ಎಲ್ ಎಸ್ ಎ ಡಿಸೈನ್ ಆ್ಯಂಡ್ ಟೆಸ್ಟಿಂಗ್ ಇಂಡಿಯಾದಲ್ಲಿ ತುಂಬ ಚಿಮ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಬರುವ ಸಾಧ್ಯತೆ ಇದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಂಟ್ರಿ ಆಗೋಕ್ಕೆ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಸಿಕ್ಕಾಪಟ್ಟೆ ಬೆಳವಣಿಗೆ ಆಗುತ್ತೆ ಇಷ್ಟು ದಿನ ಆಗ್ತಾ ಇದ್ದಿದ್ದು ಓನ್ಲಿ ಸರ್ವಿಸ್ ಸೆಕ್ಟರ್ ಅವ್ರು ಇವ್ರಿಗೆ ಸರ್ವಿಸ್ ಮಾಡ್ತಿದ್ವಿ ಯು ಎಸ್ ಆಗ ಬೇರೆ ಬೇರೆ ಕಂಟ್ರಿಗಳಿಗೆ ನಾವು ಸರ್ವಿಸ್ ಮಾಡ್ತಿದ್ವಿ ಅಷ್ಟೇ ಅವರೊಂದು ಪ್ರಾಜೆಕ್ಟ್ಸು ಪ್ರಾಜೆಕ್ಟ್ಸ್ ಕೊಡ್ತಿದ್ರು ಇವರು ಪ್ರಾಜೆಕ್ಟ್ ಮಾಡಿಕೊಡ್ತಿದ್ರು ಈಗ ಆ್ಯಪಲ್ಲಿಂದ ಹಿಡಿದು ಎಲ್ಲ ಇಂಡಿಯಾಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ವಿ ಎಲ್ ಎಸ್ ಎ ಡಿಸೈನ್ ಆ್ಯಂಡ್ ಟೆಸ್ಟಿಂಗ್ ಮತ್ತು ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್ ನೀವು ಯಾವುದಾದ್ರೂ ಒಂದು ಎಲೆಕ್ಟ್ ಮಾಡ್ಕೊಬೋದು ಓಪನ್ ಎಲೆಕ್ಟಿವ್ ನಿಮ್ಮದೇ ಎಲೆಕ್ಟ್ರಾನಿಕ್ಸ್ ಓದ್ತಾ ಇರ್ತೀರಾ ಸೊ ಒಂದು ಯಾವುದಾದ್ರೂ ಒಂದು ಓಪನ್ ಎಲೆಕ್ಟಿವ್ ಅಂದರೆ ಬೇರೆ ಬ್ರಾಂಚ್ ಸಬ್ಜೆಕ್ಟ್ ಓದಬೇಕಾಗುತ್ತೆ ತುಂಬ ಸ್ಟೂಡೆಂಟ್ಸ್ ತಪ್ಪು ಮಾಡೋದು ಏನು ಅಂದ್ರೆ ಯಾವುದೋ ಒಂದು ಈಸಿ ಸಬ್ಜೆಕ್ಟು ಈಸಿ ಬ್ರಾಂಚು ಆ ಟೀಚರ್ ಒಳ್ಳೆಯವರು ಇಂಟರ್ನಲ್ಸ್ ಕೊಡ್ತಾರೆ ಮಾರ್ಕ್ಸ್ ಜಾಸ್ತಿ ಬರುತ್ತೆ ಅಂತ ಓಪನ್ ಎಲೆಕ್ಟಿವ್ ತಗೋತಾರೆ ಡೋಂಟ್ ಡೂ ದಟ್ ಮಿಸ್ಟೇಕ್ ನಿಮ್ಗೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಒಳ್ಳೆ ಸಬ್ಜೆಕ್ಟ್ ತೊಗೊಳ್ಳಿ ನೀವು ಓದೋದು ನಾಲ್ಕೇ ವರ್ಷ ಇಂಜಿನಿಯರಿಂಗ್ ಆಮೇಲೆ ಓದೋದಕ್ಕೆ ಕಷ್ಟ ಆಗುತ್ತೆ ನಿಮಗೆ ಬೇರೆ ಬೇರೆ ಕಮಿಟ್ಮೆಂಟ್ ಇರುತ್ತೆ ಹಾಗಾಗಿ ನಿಮ್ಗೆ ಯೂಸ್ ಆಗೋಂಥ ಸಬ್ಜೆಕ್ಟ್ ತೊಗೊಳ್ಳಿ ಯಾರೋ ನಿನ್ನ ಫ್ರೆಂಡು ಈಸಿ ಸಬ್ಜೆಕ್ಟ್ ತೊಗೊಂಡ ಈಸಿ ಬ್ರ್ಯಾಂಚ್ ಅಂದ ಆ ಟೀಚರ್ ಚೆನ್ನಾಗಿದ್ದಾರೆ ಅಂದರು ಅಂದ್ಬಿಟ್ಟು ಆ ಓಪನ್ ಎಲೆಕ್ಟಿವ್ ಎಲ್ಲೆಲ್ಲೋ ಹೋಗಬೇಡಿ ಯೋಚನೆ ಮಾಡಿ ಯೂಸ್ ಯುವರ್ ಬ್ರೈನ್ ವಿ ಎಲ್ ಎಸ್ ಐ ಡಿಸೈನ್ ಆ್ಯಂಡ್ ಟೆಸ್ಟಿಂಗ್ ಓದಿದ್ರಿ ಪ್ರೊಫೆಷನಲ್ ಕೋರ್ ಕೋರ್ಸು ಸೊ ಇಲ್ಲೊಂದು ಲ್ಯಾಬ್ ಇದೆ ವಿ ಎಲ್ ಎಸ್ ಐ ಡಿಸೈನ್ ಆ್ಯಂಡ್ ಟೆಸ್ಟಿಂಗ್ ಲ್ಯಾಬ್ ಜೊತೆಗೆ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸ್ ಇನ್ನು ಉಳಿದಿದ್ದು ನೀವೇ ನೋಡ್ಕೊಳ್ಳಿ ಮ್ಯಾಂಡೇಟರಿ ಕೋರ್ಸಸ್ ಸೊ ಪ್ರೊಫೆಷನಲ್ ಎಲೆಕ್ಟಿವಲ್ಲಿ ನೋಡಿ ಮಲ್ಟಿ ಮೀಡಿಯಾ ಕಮ್ಯುನಿಕೇಷನ್ ಇದೆ ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್ ಇದೆ ಮೊದಲೊಂದ್ಸರಿ ಡಿಜಿಟಲ್ ಸಿಗ್ನಲ್ ಪ್ರೋಸೆಸಿಂಗ್ ಓದಿದ್ರಿ ನಾವು ಒನ್ ಟೈಪ್ ಆಫ್ ಸಿಗ್ನಲ್ ಇಸ್ ಇಮೇಜ್ ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್ ಓದ್ತೀರಾ ಎಫ್ ಪಿ ಜಿ ಎ ಸಿಸ್ಟಮ್ ಡಿಸೈನ್ ಯೂಸಿಂಗ್ ವೆರಿಲ್ಲಾಗಿ ಓದ್ತೀರಾ ಬೇಕಾದರೆ ಇಲ್ಲ ಸರ್ ನನಗೆ ಎಲೆಕ್ಟ್ರಾನಿಕ್ಸ್ ಸಾಹಸ ಬೇಡದ್ರೆ ಕಂಪ್ಯೂಟರ್ ಅಂಡ್ ಡೇಟಾ ಸೆಕ್ಯೂರಿಟಿ ತಗೋತೀರಾ ಓಪನ್ ಎಲೆಕ್ಟಿವ್ ಓಪನ್ ಎಲೆಕ್ಟಿವ್ ಈ ನಿಮ್ಮ ಇದ್ರು ಈ ಸಬ್ಜೆಕ್ಟ್ನ ಬೇರೆ ಬ್ರಾಂಚ್ ಅವ್ರು ತಗೋಬೇಕು ನಿಮಗೆ ಓಪನ್ ಎಲೆಕ್ಟಿವ್ ನಿಮ್ಗೆ ಯಾವ್ದು ಬೇಕು ಅಂದರೆ ನೀವು ಬೇರೆ ಬ್ರಾಂಚ್ ಸಿಲೆಬಸ್ ನೀವು ನೋಡಬೇಕಾಗತ್ತೆ ಎಬಿಲಿಟಿ ಎನ್ಹಾನ್ಸ್ಮೆಂಟಲ್ ಕೋರ್ಸಲ್ಲಿ ಎಫ್ ಪಿ ಜಿ ಎ ಸಿಸ್ಟಮ್ ಡಿಸೈನ್ ಯೂಸಿಂಗ್ ವೆರಿ ಲಾಂಗ್ ಲ್ಯಾಬ್ ಸಿಸ್ಟಮ್ ಮಾಡಲಿಂಗ್ ಯೂಸಿಂಗ್ ಸಿಮ್ಮು ಲಿಂಕ್ ಐ ಓ ಟಿ ಲ್ಯಾಬ್ ನೋಡಿ ಐ ಓ ಟಿನೂ ಬಂತು ಇನ್ನು ಎಲ್ಲರೂ ಪೈಥಾನ್ ಪೈತಾನ್ ಅಂತಿರ್ತಾರೆ ನೋಡಿ ಪೈತಾನ್ ಪ್ರೋಗ್ರಾಮಿಂಗ್ ಫಾರ್ ಮೆಷಿನ್ ಲರ್ನಿಂಗ್ ಅಪ್ಲಿಕೇಶನ್ಸ್ ದಿಸ್ ಇಸ್ ಅಬೌಟ್ ಸಿಕ್ಸ್ ಸೆಮ್ ಸೊ ಪ್ರೀ ಫೈನಲ್ ಇಯರ್ ಆಗೋಯ್ತು ಫೈನಲ್ ಇಯರ್ಗೆ ಬರ್ತೀರಾ ಮೈಕ್ರೋವೇವ್ ಇಂಜಿನಿಯರಿಂಗ್ ಆ್ಯಂಡ್ ಥಿಯರಿ ಕೋರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಜೊತೆಗೆ ಕಂಪ್ಯೂಟರ್ ನೆಟ್ವರ್ಕ್ಸ್ ಆ್ಯಂಡ್ ಪ್ರೋಟೋಕಾಲ್ಸ್ ಜೊತೆಗೆ ನೀವು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಸೊ ವೈರ್ಲೆಸ್ ಕಮ್ಯುನಿಕೇಷನ್ ಸಿಸ್ಟಮ್ಸ್ ಇನ್ನು ಉಳಿದಿರೋದು ಪ್ರೊಫೆಷನಲ್ ಎಲೆಕ್ಟಿವ್ ಓಪನ್ ಎಲೆಕ್ಟಿವ್ ಒಂದು ಮೇಜರ್ ಪ್ರಾಜೆಕ್ಟ್ ಸೊ ಪ್ರೊಫೆಷನಲ್ ಎಲೆಕ್ಟಿವಲ್ಲಿ ನೋಡಿ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಇನ್ ಶಾರ್ಟ್ ವಿ ಕಾಲ್ ಇಟ್ ಎಸ್ ಎ ಎಸ್ ಐ ಸಿ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಒಂದು ಇಂಟಗ್ರೇಟೆಡ್ ಸರ್ಕ್ಯೂಟ್ ಇರುತ್ತೆ ಒಂದು ಐ ಸಿ ಅಂತೀವಿ ನೋಡಿ ಸಿಂಪಲ್ ಆಗಿ ಐ ಸಿ ಒಂದು ಅಪ್ಲಿಕೇಶನ್ ಸ್ಪೆಸಿಫಿಕ್ ಆಗಿರುತ್ತೆ ಯಾವುದೋ ಒಂದು ಐ ಸಿ ಇರುತ್ತೆ ವಾಷಿಂಗ್ ಮಿಷಿನಲ್ಲಿ ವಾಷಿಂಗ್ ಮಿಷಿನ್ನ ರನ್ ಆಗೋ ಥರ ನೋಡ್ಕೋತಾ ಇರುತ್ತೆ ಆ ಐಸಿನ್ ತೆಗೆದುಬಿಟ್ಟು ನೀವು ಓವನಲ್ಲಿ ಕೆಟ್ಟೋಗಿದೆ ಅಂದ್ಬಿಟ್ಟು ಅಲ್ಲಿ ಹಾಕೋಕ್ಕಾಗಲ್ಲ ಓವನಲ್ಲಿರೋ ಐಸಿನ್ ತೆಗೆದು ಹೋಗಿ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕಾಗಲ್ಲ ದೋಸ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಆರ್ ಅಪ್ಲಿಕೇಶನ್ ಸ್ಪೆಸಿಫಿಕ್ ಸೈಬರ್ ಸೆಕ್ಯೂರಿಟಿ ಕಂಪ್ಯೂಟರ್ ಸೈನ್ಸಲ್ಲಿ ಅಲೈಡ್ ಬ್ರಾಂಚಲ್ಲಿ ಒಂದು ಸೈಬರ್ ಸೆಕ್ಯೂರಿಟಿ ಅಂತ ಓಪನ್ ಆಗಿದೆ ಸೊ ನಿಮಗೆ ಇಲ್ಲಿ ಎಲೆಕ್ಟಿವ್ ಆಗಿ ಪ್ರೊಫೆಷನಲ್ ಎಲೆಕ್ಟಿವ್ ಆಗಿ ಕೊಡ್ತಾರೆ ಆಟೋಮೋಟಿವ್ ಎಲೆಕ್ಟ್ರಾನಿಕ್ಸ್ ರೇಡಾರ್ ಕಮ್ಯುನಿಕೇಷನ್ ಓಪನ್ ಎಲೆಕ್ಟಿವ್ ನಿಮಗೆ ಬೇಕಾಗಿಲ್ಲ ಸೊ ದಿಸ್ ಈಸ್ ಅಬೌಟ್ ಇವರ್ ಇಂಜಿನಿಯರಿಂಗ್ ಏಚ್ ಎಮ್ ಅಲ್ಲಿ ತಲೆನೇ ಕೆಡ್ಸ್ಕೊಳ ಹಾಗಿಲ್ಲ ಒಂದು ಪ್ರೊಫೆಷ್ನಲ್ ಎಲೆಕ್ಟಿವ್ ಅಂತಿದೆ ಸಾರಿ ಇದು ಸೆವೆಂತ್ ಎಮ್ ಎಲೆ ಏಯ್ಟ್ ಸೆಮ್ ಎಲ್ಲಿ ಬರೀ ಇಂಟರ್ನ್ಶಿಪ್ ಇರುತ್ತೆ ಅಷ್ಟೇ ನಿಮಗೆ ಇನ್ನೇನು ಇರೋದಿಲ್ಲ ಸೊ ದಿಸ್ ಇಸ್ ಯುವರ್ ಕಂಪ್ಲೀಟ್ ಇಂಜಿನಿಯರಿಂಗ್ ನಿಮ್ಗೆ ಅನಿಸುತ್ತೆ ನಾಲ್ಕು ವರ್ಷ ಅಂತ ಕಣ್ಮುಚ್ಚ ತೆಗಿಯೋಷ್ಟರಲ್ಲಿ ಮುಗಿದೋಗ್ಬಿಡುತ್ತೆ ಹಾಗಾಗಿ ಲರ್ನ್ ಮೋರ್ ಆ್ಯಂಡ್ ಮೋರ್ ಸಬ್ಜೆಕ್ಟ್ಸ್ ಮೋರ್ ಆ್ಯಂಡ್ ಮೋರ್ ಸ್ಕಿಲ್ಸ್ ಮೋರ್ ಆ್ಯಂಡ್ ಮೋರ್ ಕಾನ್ಸೆಪ್ಟ್ಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಥಿಂಕ್ ದಟ್ ಯು ಆರ್ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ ಆರ್ ಪಿ ಯು ಸಿ ಸ್ಟೂಡೆಂಟ್ ಇಂಜಿನಿಯರಿಂಗ್ ಹೋಗಿದ್ದೀನಿ ಅಂತ ಬೀಗ್ ಬೇಡಿ ಟೆಂತಲ್ಲಿ ಹೆಂಗೆ ಓದಿದ್ರು ಹಂಗೆ ಓದಿ ಪಿ ಯು ಸಿ ಇಲ್ಲಿ ಹಿಂಗೆ ಕಷ್ಟಪಟ್ಟು ಓದಿದ್ರು ಅಷ್ಟೇ ಕಷ್ಟಪಟ್ಟು ಓದಿದ್ರೆ ಖಂಡಿತ ಉದ್ಧಾರ ಆಗ್ತೀರಾ ಅದಕ್ಕೆ ನಾನೇ ಗ್ಯಾರಂಟಿ ಇಲ್ಲ ನಾನು ಇಂಜಿನಿಯರಿಂಗ್ ಬಂದಿದ್ದೀನಿ ನನಗೆ ಮೀಸೆ ಬಂದಿದೆ ನನಗೆ ಮೊಬೈಲ್ ಇದೆ ನನ್ನ ಹತ್ರ ನನಗೆ ಬೈಕ್ ಕೊಡಿಸಿದ್ದಾರೆ ನಾನು ಹಾಸ್ಟೆಲ್ ಇದ್ದೀನಿ ಹೇಗೆ ಬೇಕೋ ಹಾಗಿರ್ತೀನಿ ಅಂದರೆ ನೆಕ್ಸ್ಟ್ ಫಾರ್ಟಿ ಇಯರ್ಸು ತುಂಬ ಕಷ್ಟಪಡಬೇಕಾಗುತ್ತೆ ಹುಷಾರಾಗಿರಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್